ಬಸು ಅವ ಇಲ್ಲಿ ಇಲ್ಲಿಗೆ ಎಸ್ ಬಾ. ರಾಮನಗರ ನಿಖಿಲ್ ಸೋಲ್ ಬಗ್ಗೆ ತಾನು ಏನ್ ಹೇಳ್ತೀಯ ಬಸು, ಏನಾಯ್ತು ನಿಖಿಲ್ ಸೋಲ್ಗೆ ಏನ್ ಕಾರಣ? ಒಂದು ಅಲ್ಪಸಂಖ್ಯಾತ ಮತಗಳು ಅತ್ಯಂತ ನಿರ್ಣಾಯಕವಾಗಿ ಈ ಗೆಲುವನ್ನು ನಿರ್ಧರಿಸಿವೆ ರಾಮನಗರದ ಮಟ್ಟಿಗೆ. ಜೊತೆಯಲ್ಲಿ ನೀ ಶಿವು ನಿಂಗೂ ಕೂಡ ನೆನಪಿರ್ಬೇಕು ನೋಡು, ಜಮೀರ್ ಅಹಮದ್ ಖಾನ್ ಜೆ ಡಿ ಎಸ್ ಬಿಟ್ಟ ಮೇಲೆ ರಾಮನಗರದಲ್ಲಿ ಕುಮಾರಸ್ವಾಮಿ ಅವರ ಗೆಲುವಿನ ಅಂತರವೂ ಕೂಡ ಕಡಿಮೆ ಆಗ್ತಾನೆ ಬಂದಿದೆ. ಆದರೆ ಈ ಸಲ ಅಂತರಾನೇ ಇಲ್ಲ, ಒಂದೇ ಸಲ ಕಾಂಗ್ರೆಸ್ ಗೆದ್ದಿದೆ. ಅಲ್ಪಸಂಖ್ಯಾತ ಮತಗಳು ಇಲ್ಲಿ ಅತ್ಯಂತ ನಿರ್ಣಾಯಕವಾಗಿ ಫಸ್ಟ್ ಹೇಳಬೇಕು, ಉಳಿದಂತೂ ಏನ್ ಬೇಕಾರೋ ನಾವು ಹೇಳ್ಕೋಬಹುದು. ಆದ್ರೆ ಇಲ್ಲಿ ಅಲ್ಪಸಂಖ್ಯಾತರು ಅತ್ಯಂತ ಜಾಣ್ಮೆಯಿಂದ, ಮತ್ತೆ ದಲಿತ ಸಮುದಾಯದ ಮತಗಳು ಇವೆರಡೂ ಕೂಡ. ಮತ್ತೆ ನಾನು ಅಲ್ಲಿಗೆ ಬರ್ತೀನಿ, ಅಹಿಂದಾದ ಗೆಲುವು ಅಲ್ಲೂ ಕೂಡ ಆಗಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ತೀರಾ ಮಂಡ್ಯ ಕಳ್ಕೊಂಡ ಮೇಲೆ ಮಂಡ್ಯದಲ್ಲಿ ಮುಖಭಂಗ ಆಯ್ತು, ಅರಂಗೇಟ್ರನ್ನಲ್ಲಿ ಇವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಇಲ್ಲಿ ತೀರಾ ರಾಮನಗರದಲ್ಲಿ ತಂದೆ ಗೆದ್ದು ತಾಯಿ ಗೆದ್ದಂತಹ ಕ್ಷೇತ್ರದಲ್ಲಿ ಸೋಲ್ತಾರೆ. ನಿಜಕ್ಕೂ ಅವರು ಚಿತ್ರೋದ್ಯಮದಲ್ಲೇ ಉಳಿಯುವಂಥದ್ದು ತುಂಬಾ ಒಳ್ಳೆಯದು, ಇಲ್ಲ ಅಂದ್ರೆ ಅವರ ತಂದೆ ಮತ್ತು ಅವರ ಅಜ್ಜನ ಹೆಸರಿಗೆ ಕಳಂಕ ಅಂತ ಅನ್ಸುತ್ತೆ. ಬನ್ನಿ, ಹಂಗೆ ರಾಮನಗರದ ಸೋಲು ಇಟ್ ಇಸ್ ಅ ಬಿಗ್ ಬಿಗ್ ಬ್ಲೋ ಕುಮಾರಸ್ವಾಮಿ ಅವರಿಗೆ. ನಾವು ಟಿವಿ ಅವ್ರ ತರ ಹಿಂಗೆ ಮುಂದೆ ಬರಬಾರ್ದು ಹಿಂದೆ ಬರಬಾರ್ದು ಅವೆಲ್ಲ ಸೀನ್ ಇಲ್ಲ ಬಂದಾಗ ಹಿಂಗೆ ಮಾತಾಡ್ತಿರ್ತೀವಿ. ಏನನ್ಸುತ್ತೆ ನಿಖಿಲ್ ಕುಮಾರಸ್ವಾಮಿ ಸೋಲು, ಪ್ರೀತಮ್ ಗೌಡರ ಸೋಲು? ರಾಮನಗರದಲ್ಲಿ ಹೋದಾಗ ಒಂದುಟ್ಟು ಮಾತೇನಿತ್ತು ಅಂತ ಹೇಳಿದ್ರೆ, ಒಂದ್ ವೇಳೆ ಡಿ ಕೆ ಸುರೇಶ್ ಅವ್ರನ್ನ ರಾಮನಗರದಲ್ಲಿ ನಿಂತ್ಕೊಂಡ್ರೆ ಡಿ ಕೆ ಸುರೇಶ್ ಅವ್ರು ಗೆಲ್ತಾರೆ, ಇಲ್ಲದಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವು ಈಸಿ ಅಂತ ಹೇಳಿ. ಮುಸಲ್ಮಾನ ಮತಗಳು ಕೂಡ ಇಕ್ಬಾಲ್ ಹುಸೇನ್ ಅವ್ರಿಗೆ ಬರ್ಲಿಕ್ಕಿಲ್ಲ ಎನ್ನುವಂತ ಮಾತು ಕೆಲವು ಮುಸಲ್ಮಾನ ಸಮುದಾಯದವರನ್ನ ಮಾತಾಡಿಸಿದಂತ ಸಂದರ್ಭದಲ್ಲಿ ಇದ್ದಿದ್ದು ನಾವು ಕಳೆದ ಬಾರಿ ಹೋದಂತ ಸಂದರ್ಭದಲ್ಲಿ. ಬಸವರು ಹೇಳದಾಗೆ ಮೇಬಿ ಆ ಓಟುಗಳು ಕನ್ಸೋಲಿಡೇಟ್ ಆಗ್ಲಿಕ್ಕೆ ಕಾಂಗ್ರೆಸ್ನ ಈಗ ಸಿಎಂ ಇಬ್ರಾಹಿಂ ಅಂತ ಒಬ್ಬ ದೊಡ್ಡ ಮುಸಲ್ಮಾನ ನಾಯಕರನ್ನ ಕುಮಾರಸ್ವಾಮಿ ಅವರು ತಮ್ಮ ಜೊತೆಗೆ ಕರೆದುಕೊಂಡು ಹೋದ್ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಮನಗರದಲ್ಲಿ ಸೋಲಾಗುವಂತ ಚಾನ್ಸಸ್ ಕಮ್ಮಿ ಇರಬೇಕಿತ್ತು. ಬಟ್ ಸೋಲಾಗಿದೆ ಅಂತ ಹೇಳಿದ್ರೆ ಜಮೀರ್ ಎಫೆಕ್ಟ್ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅಂತಾನೆ ಅನಿಸ್ತಾ ಇದೆ. ಮುಸ್ಲಿಂ ವೋಟ್ಸ್ ಕನ್ಸೋಲಿಡೇಟ್ ಆಗಿರ್ಬೋದು ಅಹಿಂದ ವೋಟ್ಸ್ ಅಗೇನ್. ಬಸು ಆಗ್ಲೇ ಹೇಳಿದಂತೆ ಅಹಿಂದ ವೋಟ್ಸ್ ಜೊತೆಗೆ ಗ್ಯಾರಂಟಿ ಕಾರ್ಡ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ನೀವು ಬಹಳ ವರ್ಷ ರಾಜಕಾರಣದ ವರದಿ ಮಾಡಿದವರು, ಏನನ್ಸುತ್ತೆ ಇವತ್ತಿನ ಫಲಿತಾಂಶ? ಇದು ಇವತ್ತಿನ ಫಲಿತಾಂಶ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂತಂದ್ರೆ ಜನರು, ಇದು ಜನರ ಗೆಲುವು ಆಗ್ಲಿಂದ ಹೇಳ್ತಾ ಇದ್ದೀನಿ, ಇದು ಮತದಾರರ ಗೆಲುವು. ಯಾರು ನಾನು ಏನನ್ನಾದ್ರೂ ಹೇಳಿ ಗೆಲ್ಸ್ಬೋದು, ಹೆಂಗಾದ್ರೂ ನಾನು ಗೆಲ್ಬಹುದು, ಅಧಿಕಾರ ನನ್ನಲ್ಲಿದೆ ನಾನು ಗೆಲ್ಬಹುದು, ಆಡಳಿತ ಯಂತ್ರ ನನ್ನ ಕೈಯಲ್ಲಿದೆ ನಾನು ಗೆಲ್ಬಹುದು ಅಂತ ಹೇಳೋದಿತ್ತಲ್ಲ, ಅದಕ್ಕೆ ಸರಿಯಾದ ಉತ್ತರ ಮತದಾರ ಕೊಡು. ಆಮೇಲೆ ನೀವು ಏನಾದರೂ ಹೇಳಿ, ಸಾವಿರ ಬಂದು ಹೇಳಿ ನಮಗೆ, ನಾನೇನು ಅಂತ ಹೇಳೋದು ತೋರಿಸ್ಕೊಟ್ರು. ಆಮೇಲೆ ಕರ್ನಾಟಕದ ಮತದಾರ ಪ್ರಬುದ್ಧ ಮತದಾರ, ಬರೀ ಜನ ಮತದಾರ ಅಲ್ಲ ಪ್ರಬುದ್ಧ ಮತದಾರ ಅಂತ ಹೇಳೋದು ಕೂಡ ಈ ಫಲಿತಾಂಶ ತೋರಿಸ್ಕೊಟ್ಟಿರುವಂಥದ್ದು. ಆಮೇಲೆ ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೂ ವ್ಯತ್ಯಾಸ ಇದೆ. ಕೇವಲ ದೊಡ್ಡ ನಾಯಕರು ಬಂದು ಕೈ ಅಲಗಾಡಿಸಿದ್ರೆ ಇಲ್ಲಿ ಮತವಾಗಿ ಪರಿಣಮಿಸೋದಿಲ್ಲ, ಇಲ್ಲಿಯ ನಾವು ನೆನಪಿಟ್ಕೋತೀವಿ, ನೀವು ಮಾಡಿದ ಪ್ರತಿಯೊಂದು ಕ್ಷಣ ಕ್ಷಣದ ಕೆಲಸಗಳನ್ನು ಕೂಡ ನಾವು ನೆನಪಿಟ್ಕೊಳ್ತೀವಿ, ಸರಿಯಾದ ಉತ್ತರ ಕೊಡ್ತೀವಿ ಅಂತ ಹೇಳೋದು ಉತ್ತರ ಕೊಟ್ಟಿದ್ದೀವಿ. ಈ ಉತ್ತರದಿಂದಲೂ ಆದರೂ ಬಿ ಜೆ ಪಿ ಎಚ್ಚೆತ್ಕೊಂಡ್ರೆ 2024 ಲೋಕಸಭೆ ಇದೆಯಲ್ಲ ಅದಕ್ಕೂ ಸ್ವಲ್ಪ ಎಚ್ಚೆತ್ಕೋಬೇಕು ಅಂತ ಇದು ಕಲ್ತ್ಕೋಬೇಕು. ಹಂಗಂತ ಹೇಳ್ಕೊಂಡು ಲೋಕಸಭೆ ಇದೇ ತರ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ಅದೇ ಬೇರೆ ಇದೆ ಬೇರೆ, ಆದರೂ ನಾವು ವಿಚಾರ ಮಾಡ್ತೀವಿ ಅಂತ ಹೇಳುವಂತ ಮೆಸೇಜ್ ಅನ್ನ ನಾವು ಕೊಡ್ತಾ ಇದೀವಿ, ಕರ್ನಾಟಕದಿಂದ ಜನ ಕೊಟ್ಟಿದ್ದಾರೆ ಅಂತ ನನ್ನ ಅಭಿಪ್ರಾಯ. ತಮ್ಮ ಒಪಿನಿಯನ್ ಏನು ಸರ್? ಕರ್ನಾಟಕದ ಜನ ಬಹಳ ದಿನಗಳ ನಂತರ ಸ್ಪಷ್ಟ ಬಹುಮತ ಕೊಟ್ಟಿದ್ದಾರೆ ಒಂದು ಪಕ್ಷಕ್ಕೆ. ಸ್ಪಷ್ಟ ಬಹುಮತ ಕೊಡಬೇಕು ಅನ್ನೋ ನಿರ್ಧಾರ ಕರ್ನಾಟಕದ ಜನದಲ್ಲಿ ಇತ್ತು ಅಂತ ಅದು ತೋರಿಸ್ಕೊಡುತ್ತೆ. ಆಮೇಲೆ ಒಂದು ಕಳೆದ 2 ವರ್ಷಗಳಲ್ಲಿ ಕಾಂಗ್ರೆಸ್ ಏನು ಸಂಘಟಿತವಾಗಿ ಕೆಲವು ವಿಚಾರಗಳನ್ನು ಹೇಳ್ತಾ ಬಂತು ಅದು ಜನಕ್ಕೆ ಮನವರಿಕೆ ಆಗಿದೆ. ಇದಕ್ಕೆ ಪ್ರತಿಯಾಗಿ ಬಿ ಜೆ ಪಿ ಉತ್ತರ ಕೊಡೋ ಬದಲಿಗೆ ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಧೋರಣೆನ ಏನು ಇಟ್ಕೊಂಡು ಬಂದಿದ್ರೋ ಈ ಸೋಲು ಅದಕ್ಕೆ ಕಾರಣ ಆಗಿದೆ. ಇದಕ್ಕೆ ಒಂದು ಈಗ ಬಿ ಜೆ ಪಿನವರು ಆತ್ಮಾವಲೋಕನ ಮಾಡ್ಕೋಬೇಕು, ಮುಂದೆ ತಮ್ಮ ಪಕ್ಷವನ್ನು ಹೇಗೆ ಮುನ್ನಡೆಸಬೇಕು
ಅನ್ನೋದನ್ನ ನೋಡ್ಬೇಕು. ಬಹಳ ವರ್ಷಗಳಿಂದ ಅಂದ್ರೆ 13ರಲ್ಲಿ ಸಿದ್ದರಾಮಯ್ಯ ಗವರ್ಮೆಂಟ್, ಅದಾದ್ಮೇಲೆ 19 ಮತ್ತೆ 13 ಸರ್ಕಾರ ಬಂದದ್ ನೋಡಿದಾಗ ಬೇರೆ ಬೇರೆ ಕಾರಣಕ್ಕೆ ಬಂತು ಅನ್ನೋ ಲೆಕ್ಕಾಚಾರ ಆಯ್ತು. ಬಟ್ ಈ ಬಾರಿ ಅತಂತ್ರ ಆಗುತ್ತೆ, ಕುಮಾರಸ್ವಾಮಿ ಇಲ್ಲದೆ ಸರ್ಕಾರ ರಚನೆಗೆ ಸಾಧ್ಯ ಇಲ್ಲ ಅನ್ನೋ ಲೆಕ್ಕಾಚಾರಗಳು ಚರ್ಚೆಗಳ ನಡುವೆ ಒಂದು ಒಬ್ಬ ಮಾಡಿ ಕಾಂಗ್ರೆಸ್ಗೆ ಏನನ್ಸುತ್ತೆ? ಅದೇ ಮತದಾರರೇ ಅಂತಿಮ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಅಂದ್ರೆ ಕರ್ನಾಟಕ ಎಲೆಕ್ಷನ್ ಹತ್ತಿರದಲ್ಲಿರುವಂತ ಸಂದರ್ಭದಲ್ಲಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಆಗಿದಂತೂ ಹೌದು. BJP ವಿಚಾರಕ್ಕೆ ಬಂದ್ರೆ ಅದಕ್ಕೆ ಆನ್ಸರ್ ಕೊಟ್ಟೆ ಕೊಡ್ತಾರೆ ಮತದಾರರು ಅನ್ನೋದು ಇತ್ತು. ಆದ್ರೆ ಇಷ್ಟು ಮಟ್ಟಿಗೆ ಕೊಡ್ತಾರೆ ಅನ್ನೋದು ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಮಗೂ ಶಾಕಿಂಗ್ ಇದು. ಹಿನ್ನಡೆ ಆಗೋದು ಬೇರೆ, BJP ಪ್ರಬಲ ನಾಯಕರೆಲ್ಲರೂ ಸೋಲ್ ಅನುಭವಿಸಿರೋದು ಇನ್ನೊಂದು. ಆಗದೇ ಇಲ್ಲ ಪ್ರೀತಮ್ ಗೌಡ, ರಾಜು ಗೌಡ್ರು, ಆನಂದ್ ಸಿಂಗ್ ಮಗ, ಹಿಂಗೆಲ್ಲ ಪಟ್ಟಿ ನೋಡ್ತಾ ಹೋದಾಗ ಅಂತವಲ್ಲ ಚುನಾವಣೆ ಬಸವರಾಜ್ ಆಗ್ಲಿ ಅನಲೈಸ್ ಮಾಡ್ದಂಗೆ ಬಸವರಾಜ್ ಹೇಳ್ತಾ ಇದ್ರು, ಇಲ್ಲ ಗ್ಯಾರಂಟಿ ಕಾರ್ಡು ಮತ್ತೆ ಅಯ್ಯಿಂದ ಓಟ್ಸು ಒಟ್ಟಾಗಿದೆ ಅನ್ನೋ ಲೆಕ್ಕಾಚಾರಗಳು. ಬಟ್ ಈಗ ಸರ್ ಯೋಗಿ ಬನ್ನಿ, ಸತೀಶ್ ಅವರು ಕೂಡ ಮತ್ತೆ ಕಂಟಿನ್ಯೂ ಆಗ್ತಾರೆ, ಮತ್ತಷ್ಟು ನಾವು ಕಂಟಿನ್ಯೂ ಮಾಡೋಣ.